ಹೆಬ್ಬೇವನ್ನು 10-10 ಅಡಿ ಅಂತರದಲ್ಲಿ ಬೆಳೆದಲ್ಲಿ 7-8 ವರ್ಷಗಳಿಂದ ಕಟಾವು ಮಾಡಿ ಮಾರಾಟ ಮಾಡಬಹುದಾಗಿದೆ. ಪ್ಲೈವುಡ್ ಮುಂತಾದ ರೂಪದಲ್ಲಿ ಕಟ್ಟಡಗಳಿಗೆ ಪೀಠೋಪಕರಣಗಳಿಗೆ ಹೆಬ್ಬೇವು ಬಳಸುತ್ತಿರುವುದರಿಂದ ಬೇಡಿಕೆ ಹೆಚ್ಚಿದೆ. ಹೆಬ್ಬೇವನ್ನು ಕೂಡ 10-10 ಅಂತರದಲ್ಲಿ ಬೆಳೆಸಿ ಮತ್ತು ಅದರಿಂದ ಒಳ್ಳೆ ಲಾಭ ಬರ್ತಾ ಇದೆ. ಅದು ಪಲ್ಪ್ ವುಡ್ ಆಗಿ ಹೋಗ್ತಾ ಇದೆ ಮತ್ತು ಪ್ಲೈವುಡ್ ಆಗಿ ಕೂಡ ಹೋಗ್ತಾ ಇದೆ. ಈಗ 10-10 ಸ್ಥಳಾಂತರದಲ್ಲಿ ನಾವು ನೆಟ್ಟಿದಾಗ 7-8 ವರ್ಷದಲ್ಲಿ ಒಂದು ಗಿಡ ಬಿಟ್ಟು ಒಂದು ಗಿಡ ನಾವು ಕಟ್ ಮಾಡಿ ಪಲ್ಪ್ ವುಡ್ ಆಗಿ ಮಾರಾಟ ಮಾಡಬಹುದು ಮತ್ತು ಅದನ್ನು ಹಾಗೆ ಮುಂದುವರಿಸಿ 12-15 ವರ್ಷ ಒಳಗಡೆ ಒಳ್ಳೆ ಪ್ರತಿಯೊಂದು ಮರದಿಂದ ಒಳ್ಳೆ ರಿಟರ್ನ್ಸ್ ಬರೋಕ್ಕೆ ಅವಕಾಶ ಇದೆ. ಆದರೆ ಅದು ಇರಿಗೇಷನ್ ಮಾಡಿದಾಗ ರಿಟರ್ನ್ಸ್ ಹೆಚ್ಚು, ಎಲ್ಲಿ ನೀರಾವರಿ ಇಲ್ವೋ ಆವಾಗ ಸ್ವಲ್ಪ ರಿಟರ್ನ್ಸ್ ಕಡಿಮೆ. ಸಿಲ್ವರ್ ಓಕ್ 8-10 ವರ್ಷಕ್ಕೆ ಇಳುವರಿ ನೀಡುತ್ತದೆ. ಎಕರೆಗೆ ಸುಮಾರು 400 ಗಿಡಗಳನ್ನು ಬೆಳೆಸಬಹುದು. ಸಿಲ್ವರ್ ಓಕಿಂದ ಕೂಡ 7-8-10 ವರ್ಷಕ್ಕೆ ಪ್ರತಿಯೊಂದು ಮರ 2-3 ಸಾವಿರ ಕನಿಷ್ಠ ರೇಟ್ ಬರ್ತಾ ಇದೆ. ಸೊ ಒಂದು ಎಕರೆಗೆ 400 ಗಿಡ ಹಾಗೆ ಬೆಳೆಸಿ ರೈತರು ಅದರಿಂದನೂ ಒಳ್ಳೆ ರಿಟರ್ನ್ಸ್ ಪಡೀತಾ ಇದ್ದಾರೆ. ಹೊಂಗೆ ಹೆಚ್ಚಿನ ಎಣ್ಣೆ ಅಂಶ ಹೊಂದಿರುವ ಬೆಳೆಯಾಗಿದ್ದು ನಾಟಿ ಮಾಡಿದ 10 ವರ್ಷದಿಂದ ಪ್ರತಿ ವರ್ಷ 20-25 ಸಾವಿರ ರೂಪಾಯಿ ಆದಾಯ ಪಡೆಯಬಹುದು. ಒಳ್ಳೆ ತಿಳಿಗಳು, ಹೆಚ್ಚಿನ ಎಣ್ಣೆ ಅಂಶ ಮತ್ತು ಹೆಚ್ಚಿನ ಇಳುವರಿ ಬರ್ತಕ್ಕಂಥ ಹೊಂಗೆ ಮರಗಳನ್ನು ತಾವು ಹಾಕಿದರೆ ಎಕರೆಗೆ ಪ್ರತಿ ವರ್ಷ 20-25 ಸಾವಿರ ಪ್ರತಿ ವರ್ಷ. ಅದರಿಂದ ಒಂದು 10 ವರ್ಷದಿಂದ ನೆಟ್ಟಿದ ನಂತರ 10 ವರ್ಷದಿಂದ 20-25 ಸಾವಿರ ಪ್ರತಿ ಎಕರೆಗೆ ರಿಟರ್ನ್ಸ್ ಬರ್ತದೆ. ಸೊ ಹೊಂಗೆಯನ್ನು ಕೂಡ, ಹೊಂಗೆಗೆ ಜಾಸ್ತಿ ಇನ್ಪುಟ್ಸ್ ಅಂದರೆ ನಾವು ನಮ್ಮ ಕಡೆಯಿಂದ ಖರ್ಚು ಮಾಡೋದು ಜಾಸ್ತಿ ಇಲ್ಲ, ತಾನೇ ಬೆಳೀತದೆ. ದಕ್ಷಿಣ ಕರ್ನಾಟಕದಲ್ಲಿ ಹೊಂಗೆ ಚೆನ್ನಾಗಿ ಬೆಳೀತಾ ಇದೆ. ಸೊ ಹೊಂಗೆಯನ್ನು ಕೂಡ ರೈತರು ಮುಂದೆ ಬಂದು ಇದನ್ನು ನೆಟ್ಟಬೇಕಾಗಿ ವಿನಂತಿ. ಬೇವನ್ನು ಬಯೋಡೀಸೆಲ್ ಆಗಿ, ಔಷಧಿಗಳ ತಯಾರಿಕೆಗಾಗಿ, ಸಾವಯವ ಕೃಷಿಗಾಗಿ ಬಳಸುತ್ತಿರುವುದರಿಂದ ಬೇಡಿಕೆ ಹೆಚ್ಚಿದೆ. ಹಾಗಾಗಿ ಇದು ಕೂಡ ಲಾಭದಾಯಕ ಕೃಷಿ ಎನಿಸಿದೆ. ಬೇವು ಕೂಡ ಇದೊಂದು ಬಯೋಡೀಸೆಲ್ ಆಗಿದೆ ಮತ್ತು ಅದಲ್ಲದೆ ಅದಕ್ಕೆ ಸಾಕಷ್ಟು ಔಷಧಿ ಪ್ರಾಪರ್ಟೀಸ್ ಇದೆ. ಅದರ ಎಣ್ಣೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಕೂಡ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಆದ್ದರಿಂದ ನಾರ್ಥನ್ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಯಾವುದಾದ್ರೂ ಮರ ಬೆಳೀತದಂದರೆ ಅದು ಬೇವಿನ ಮರ. ಈ ಬೇವು ಸಸಿಗಳು ಕೂಡ ನಮ್ಮ ನರ್ಸರಿಗಳಲ್ಲಿ ಲಕ್ಷಾಂತರ ಲೆಕ್ಕದಲ್ಲಿ ನಾವು ಬೆಳೀತಾ ಇದ್ದೀವಿ ಮತ್ತು ಅದು ಅದನ್ನು ರೈತರು ಸದುಪಯೋಗ ಮಾಡ್ಕೋಬೇಕಾಗಿ ನಾನು ವಿನಂತಿ. ತೇಗವನ್ನು 2-2 ಮೀಟರ್ ಅಂತರದಲ್ಲಿ ನೆಟ್ಟು 15 ವರ್ಷದಿಂದ ಮರಗಳಿಂದ ಆದಾಯ ಪಡೆಯಬಹುದು. ತೇಗ ಒಂದು ಉತ್ತಮ ಸಸಿ, ಇದರಿಂದ ಬರ್ತಕ್ಕಂಥ ರಿಟರ್ನ್ಸ್ ಆದಾಯನೂ ತುಂಬ ಹೆಚ್ಚಿದೆ. ತೇಗ ಕೂಡ 2 ಮೀಟರ್ x 2 ಮೀಟರ್ ಸ್ಥಳಾಂತರದಲ್ಲಿ ನೆಡಬಹುದು ಮತ್ತು 15-20-25-30 ವರ್ಷಕ್ಕೆ ಬೇರೆ ಬೇರೆ ಟೈಮಲ್ಲಿ ತಾವು ಅದನ್ನು ಥಿನ್ನಿಂಗ್ ಮಾಡೋದು, ಅಂದರೆ 15 ವರ್ಷಕ್ಕೆ ಆಲ್ಟರ್ನೇಟ್ ಗಿಡ ತೆಗೆಯೋದು ಮತ್ತು 20-25 ವರ್ಷಕ್ಕೆ ಮತ್ತೆ ಇನ್ ಬಿಟ್ವೀನ್ ಇರ್ತಕ್ಕಂಥ ಆ ಮರಗಳನ್ನು ಕಡಿದು ಮಾರಾಟ ಮಾಡಿಕೊಂಡು 15-20-25 ವರ್ಷಕ್ಕೆ ಕೂಡ ತಾವು ಮಧ್ಯಂತರವಾಗಿ ರಿಟರ್ನ್ಸ್ ಪಡೀಬಹುದು. ಇದಲ್ಲದೆ 30 ವರ್ಷಕ್ಕೆ ಏನು ಎಷ್ಟು ಸಸಿ ಕೊನೆಗೆ ಉಳಿತವೆ ಅವು ದೊಡ್ಡ ಸಸಿಗಳಾಗ್ತವೆ, ದೊಡ್ಡ ಮರಗಳಾಗಿ ಹೆಚ್ಚಿನ ಆದಾಯ ಬರುವ ಅವಕಾಶ ಇದೆ. ಬಿದಿರು ವೇಗವಾಗಿ ಬೆಳೆಯಬಲ್ಲ ಅರಣ್ಯ ಸಸ್ಯವಾಗಿದ್ದು 6 ವರ್ಷದಿಂದಲೇ ಆದಾಯವನ್ನು ಅಪೇಕ್ಷಿಸಬಹುದಾಗಿದೆ. ಬಿದಿರು ಇದೊಂದು ಎಲ್ಲದಕ್ಕಿಂತ ಫಾಸ್ಟ್ ಗ್ರೋಯಿಂಗ್ ಸ್ಪೀಸೀಸ್ ಅಂತ ಹೇಳ್ಬೋದು, ತುಂಬ ಜೋರಾಗಿ ಬೆಳೀತದೆ. ಈ ಬಿದಿರನ್ನು ಕೂಡ ಈಗ 5-5 or 6-6 meter ಸ್ಥಳಾಂತರದಲ್ಲಿ ನೆಡ್ಬೋದು ಮತ್ತು ಇದು 5-6 ವರ್ಷದಿಂದ ಬಿದಿರನ್ನು ಕಡಿದು ಅದನ್ನು ಮಾರಾಟ ಮಾಡಬಹುದು. 6 ವರ್ಷದಿಂದ ಸುಮಾರು ಎಕರೆಗೆ 130,000 ಅಷ್ಟು ಆದಾಯ ಬರ್ತದೆ. ಆದರೆ ಪ್ರತಿ ವರ್ಷ ಆದಾಯ ಬರ್ತದೆ ಇದಕ್ಕೆ, ಬಿದಿರಿಗೆ. ಸೊ ಬಿದಿರು ನೆಟ್ಟಿ ನೀರಿನ ವ್ಯವಸ್ಥೆ ಇದ್ದಾಗ ತಾವು ಬಿದಿರು ನೆಡಬಹುದು ಮತ್ತು ಅದರಿಂದ ಒಳ್ಳೆಯ ಲಾಭ ಪಡೀಬಹುದು.
ಅರಣ್ಯ ಸಸ್ಯಗಳನ್ನು ಪ್ರಮುಖ ಬೆಳೆಯಾಗಿ ಬೆಳೆದಲ್ಲಿ ಆದಾಯ ತಡವಾಗಿ ಬರುವುದರಿಂದ ಆರ್ಥಿಕ ಸಮತೋಲನ ಕಾಯ್ದುಕೊಳ್ಳಲು ಅಂತರ ಬೆಳೆ ಬೆಳೆಯುವುದು ಉತ್ತಮ. ಮರ ಬೆಳೆಸುವಾಗ ಅಂತರ್ಬೆಳೆ ಮಾಡಬಹುದಾಗಿದೆ. ಪಟ್ಟಣಕ್ಕೆ ಹತ್ತಿರ ಇರತಕ್ಕಂಥ ಭೂಮಿಗಳಲ್ಲಿ ಜನರು ತರಕಾರಿ ಬೆಳೆ ಬೆಳೆಸ್ತಾ ಇದ್ದಾರೆ, ಮತ್ತು ಅದರಿಂದನೂ ಕೂಡ ಪ್ರತಿ ವರ್ಷ ಈ ತರಕಾರಿ ಬೆಳೆಯಿಂದ ಅಥವಾ ಬೇರೆ ಇತರ ಅಂತರ್ಬೆಳೆಗಳಿಂದ ಕೂಡ ಅವರಿಗೆ ಹಣ ಗೆಲ್ಲಿಸ್ತಾ ಇದ್ದಾರೆ. ಇವುಗಳಲ್ಲದೆ ಹಲಸು, ನುಗ್ಗೆ, ಕರಿಬೇವು, ಸೀಬೆ ಮುಂತಾದ ಸಸಿಗಳು ಅರಣ್ಯ ಇಲಾಖೆ ಸಸ್ಯೋತ್ಪಾದನಾ ಕೇಂದ್ರದಲ್ಲಿ ಲಭ್ಯವಿದ್ದು ರೈತ ಬಾಂಧವರು ಅದರ ಸದುಪಯೋಗ ಪಡೆದುಕೊಳ್ಳಬಹುದು. ಸಸ್ಯಕ್ಷೇತ್ರ ಹೋಗಿ ದಯವಿಟ್ಟು ನೋಡಿ, ತಮಗೆ ಯಾವ ಸಸ್ಯಗಳು ಬೇಕಾಗಿದೆ ದಯವಿಟ್ಟು ತಗೊಳ್ಳಿ, ಮತ್ತು ತಗೊಂಡೋಗಿ ತಮ್ಮ ಭೂಮಿಯಲ್ಲಿ ನೆಡಿ. ನೆಟ್ಟಾಗ ನಮ್ಮ ಕರ್ನಾಟಕ ಹಸಿರಾಗ್ತದೆ, ಹಸಿರಾಗಿದಾಗ ಮಳೆ ಹೆಚ್ಚು ಬರ್ತದೆ, ಮಳೆ ಹೆಚ್ಚಾಗಿದಾಗ ಬೆಳೆ ಒಳ್ಳೆ ಬೆಳೆ ತಮಗೆಲ್ಲರೂ ಸಿಗ್ತದೆ. ಸೊ ಅದಲ್ಲದೆ ಭೂಮಿ ತಂಪಾಗ್ತದೆ, ಮತ್ತು ಇಂಗಾಲದ ಡೈಆಕ್ಸೈಡ್ ಏನು ನಾವು ಹೆಚ್ಚು ಬಿಡ್ತಾ ಇದ್ದೀವಿ ಅದು ಕಡಿಮೆ ಆಗ್ತದೆ. ಅದರಿಂದ ಈ ವಾತಾವರಣ ತಾರತಮ್ಯ ಏನಾಗ್ತಾ ಇದೆ ಅದು ಕಡಿಮೆ ಆಗ್ತದೆ. ಕಳೆದ ವರ್ಷಗಳಲ್ಲಿ ಬರಗಾಲದ ಬೇಗೆಯಿಂದ ಬೆಂದ ನಾವೆಲ್ಲರೂ ಇನ್ನಾದರೂ ಎಚ್ಚೆತ್ತುಕೊಂಡು ಪರಿಸರ ಸಂರಕ್ಷಣೆಗಾಗಿ ಅರಣ್ಯ ಸಸ್ಯಗಳನ್ನು ಬೆಳೆಯಲು ಮುಂದಾಗಬೇಕು. ಅದರ ಜೊತೆಗೆ ಆದಾಯವನ್ನು ಹೆಚ್ಚಿಸಿಕೊಂಡು ಆರ್ಥಿಕ ಸಬಲತೆಯನ್ನು ಕಾಯ್ದುಕೊಳ್ಳಬಹುದು. ಟು ಓವರ್ಕಮ್ ಡ್ರೌಟ್, ನಾವು ತಾವು ತಮ್ಮ ರೈತರು ತಮ್ಮ ಭೂಮಿಯಲ್ಲಿ ಮರಗಳನ್ನು ಬೆಳೆಸಬೇಕಾಗಿ ವಿನಂತಿ. ತಾವು ನಮ್ಮ ಇಲಾಖೆ ವೆಬ್ಸೈಟ್ ಸಂಪರ್ಕಿಸಿ ವೆಬ್ಸೈಟಲ್ಲಿ ನೋಡಿದಾಗ ತಮಗೆ ತಿಳುವಳಿಕೆ ಬರ್ತದೆ ಯಾವ ಜಾತಿಯ ಸಸಿ ಎಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಲಭ್ಯ ಇದೆ ಅಂತ ಹೇಳಿ ಅದು ನೋಡಿಕೊಂಡು ತಾವು ನಮ್ಮ ನರ್ಸರಿಗೆ ಹೋಗಬಹುದಾಗಿದೆ. किसान भाइयों गांठ बांध लो, बात बहुत है काम की, समृद्धि के पैगाम की. मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो. किसान भाइयों आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं. कृषि और किसान कल्याण मंत्रालय द्वारा किसान हित में जारी. यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है. FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ. सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा. अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता.
ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರಾಜ್ಯದ ಪ್ರಮುಖ ಆಹಾರ ಧಾನ್ಯದ ಬೆಳೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಬೀಜ ಘಟಕವು ದೊಡ್ಡಬಳ್ಳಾಪುರ, ಮಾಗಡಿ ಹಾಗೂ ಚಿಂತಾಮಣಿ ತಾಲೂಕುಗಳಲ್ಲಿ ರೈತರ ಸಹಭಾಗಿತ್ವದಲ್ಲಿ ರಾಗಿ ಬೀಜೋತ್ಪಾದನೆಯನ್ನು ಕೈಗೊಂಡಿದೆ. ರಾಗಿಗಳಲ್ಲದೆ ಬಿಳಿ ರಾಗಿ ತಳಿಯ ಬೀಜೋತ್ಪಾದನೆಯನ್ನು ಸಹ ಈ ಯೋಜನೆಯಡಿಯಲ್ಲಿ ಕೈಗೊಳ್ಳಲಾಗಿದೆ. ರೈತರಿಂದ ವಿಜ್ಞಾನಿಗಳ ಸಹಭಾಗಿತ್ವ ಅಂದರೆ ರೈತರಿಗೆ ನಾವು ಬೀಜಗಳನ್ನು ಕೊಟ್ಟು ಅವರ ಜಮೀನಿನಲ್ಲಿ ಹೋಗಿ ಅವರು ಏನೇನು ಮಾಡ್ತಾಯಿದ್ದಾರೆ, ಬೀಜ ಬಿತ್ತನೆ ಮಾಡುತ್ತವಿಂದ ಹಿಡಿದು ಬೀಜ ಮತ್ತೆ ಕಟಾವು ಮಾಡುವವರೆಗೆ ರೈತರ ಒಡನಾಡು ಮತ್ತು ಅವರ ಸಹಭಾಗಿತ್ವದಲ್ಲಿ ನಾವೆಲ್ಲ ರೈತರ ಬೀಜೋತ್ಪಾದನೆ ಮಾಡುವಾಗ ತರಬೇತಿಗಳನ್ನು ನೀಡಿ ಯಾವ ರೀತಿ ಬೀಜೋತ್ಪಾದನೆ ಮಾಡೋದು, ಯಾವ ರೀತಿ ನಮ್ಮ ರೋಗಿಂಗ್ ಮಾಡಬೇಕಾಗುತ್ತೆ, ಕಳೆಗಳನ್ನು ಕೀಳಬೇಕು ಮತ್ತು ಇತರೆ ಅಂದರೆ ಅವೆಲ್ಲವನ್ನು ನಾವು ಕೇಳಬೇಕು. ಇದನ್ನೆಲ್ಲ ಕೇಳತಕ್ಕಂಥ ನಾವು ತರಬೇತಿಯನ್ನು ರೈತರ ಜಮೀನಿನಲ್ಲೂ ಕೊಡ್ತೀವಿ ಮತ್ತು ರೈತರನ್ನ ಇಲ್ಲಿಗೂ ಕೂಡ ಕರ್ಕೊಂಬಂದು ನಾವು ತರಬೇತಿಯನ್ನು ನೀಡಿ ಯಾವ್ಯಾವ ರೈತರು ನಮಗೆ ಕಡೆಯದ ವರ್ಷ ನಮಗೆ ಬೀಜೋತ್ಪಾದನೆ ಮಾಡಿಕೊಟ್ಟವ್ರೆ ಅಂಥ ರೈತರನ್ನ ನಾವು ಆಯ್ಕೆ ಮಾಡಿಕೊಂಡು ಬೀಜೋತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ರಾಗಿ ತಳಿಗಳಾದ MR1, MR6, GPU 28, GPU 67, GPU 48, ಜೊತೆಗೆ ಇತ್ತೀಚೆಗೆ ಬಿಡುಗಡೆಯಾದ ಬಿಳಿ ರಾಗಿ ಅಂತ ಕರಿತೀವಿ, KMR 340, ಇದು ರಾಗಿಯಲ್ಲಿ ಜಾಸ್ತಿ ಇದ್ದು ರೈತರು ಇದರನ್ನ ಹೆಚ್ಚಿನ ಈಗ ಇಳುವರಿನೂ ಕೂಡ ಬರ್ತಾ ಇದೆ. ಇದೇ ಥರ MR1, MR6 ರಾಗಿ ಥರ ಇದು ಕೂಡ ಇಳುವರಿಯಲ್ಲಿ ಚೆನ್ನಾಗಿ ಬರ್ತಾ ಇದ್ದು ಕೂಡ ಉತ್ತಮ ಪ್ರೋಟೀನ್ ಇರೋದ್ರಿಂದ ಈ ರಾಗಿ ತುಂಬ ಡಿಮ್ಯಾಂಡ್ ಆಗ್ತಾ ಇದೆ ನಮ್ಮ ರೈತರಲ್ಲಿ. ಆದ್ದರಿಂದ KMR 340 ಬಿಳಿ ರಾಗಿ ಕೂಡ ಇತ್ತೀಚೆಗೆ ನಾವು ಬೆಳೆ ಬೀಜೋತ್ಪಾದನೆಯಲ್ಲಿ ತೊಡಗಿಸ್ಕೊಂಡಿದ್ದೀವಿ. ನಮ್ಮ ವಿಭಾಗದಲ್ಲಿ ಈಗಾಗಲೇ MR1, MR6, GPU 28, GPU 67 ಮತ್ತು KMR 340 ಬಿಳಿ ರಾಗಿ ಕೂಡ ನಮ್ಮಲ್ಲಿ ಸಂಸ್ಕರಣಾ ಘಟಕದಲ್ಲಿ ಅಂದರೆ ರಾಷ್ಟ್ರೀಯ ಬೀಜ ಯೋಜನೆಯಲ್ಲಿ ಸಿಗ್ತಾ ಇದ್ದಾವೆ. ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ನಾವು ರೈತರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಗುಬ್ಬಿ ತಾಲೂಕು ನಾಗಸಂದ್ರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಕುಮಾರಸ್ವಾಮಿ ಅವರು ಅರ್ಧ ಎಕರೆಯಲ್ಲಿ ನೆರಳು ಪರದೆಯನ್ನು ನಿರ್ಮಿಸಿಕೊಂಡು ತಿಂಗಳ ಹುರುಳಿ, ಕಾಲು ಎಕರೆ ಹಸಿರುಮನೆಯಲ್ಲಿ ಹೂಕೋಸು ಹಾಗೂ ಎಲೆಕೋಸನ್ನು ಬೆಳೆಯುತ್ತಿದ್ದಾರೆ. ಅಲ್ಲದೆ ಒಂದು ಎಕರೆಯಲ್ಲಿ ನುಗ್ಗೆಯನ್ನು ಪ್ರಮುಖ ಬೆಳೆಯಾಗಿ ಬೆಳೆದು ಅದರ ಮಧ್ಯೆ ಮೇವಿನ ಬೆಳೆಗಳನ್ನು ಬೆಳೆಯುತ್ತಾರೆ. ಮತ್ತೊಂದು ಎಕರೆಯಲ್ಲಿ ದಾಳಿಂಬೆಯನ್ನು ಬೆಳೆದಿದ್ದಾರೆ. ಹಸು, ಕುರಿ, ಮೇಕೆ ಸಾಕಣೆಯನ್ನು ಸಹ ಕೈಗೊಂಡಿರುವ ಅವರು ಹೆಚ್ಚಾಗಿ ಸಾವಯವ ಗೊಬ್ಬರಗಳನ್ನು ಬಳಸುತ್ತಾರೆ. ಬಿಇ ಪದವೀಧರರಾದ ಕುಮಾರಸ್ವಾಮಿ ಅವರು ಈ ಹಿಂದೆ ಬಹುರಾಷ್ಟೀಯ ಕಂಪನಿಯೊಂದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಈಗ ಸಂಪೂರ್ಣವಾಗಿ ಕೃಷಿಯನ್ನೇ ನೆಚ್ಚಿಕೊಂಡಿದ್ದು ಈ ಕ್ಷೇತ್ರ ಉತ್ತಮ ಆದಾಯದ ಜೊತೆಗೆ ನೆಮ್ಮದಿ ತಂದಿದೆ ಎನ್ನುತ್ತಾರೆ. ಬಂದ್ಬಿಟ್ಟು ಭಾಗ್ಯ ಅಂತ ತಳಿ ಇದು, ಬಾಗಲಕೋಟೆ ಯೂನಿವರ್ಸಿಟಿ ಅವರದು. ಈ ಮಧ್ಯ ಆಕ್ಚುಲಿ ಪಪ್ಪಾಯಿ ಹಾಕಿದ್ವಿ, ಪಪ್ಪಾಯಿ ಮುಗಿದೋಯ್ತು ದೆನ್ ಲಾಸ್ಟ್ ಇಯರು. ಈಗ ಸದ್ಯ ಮೇವಿನ ಬೆಳೆಗಳನ್ನ ಬೆಳ್ಕೊತೀವಿ. ಇದು ಅಂತರ ಬಂದ್ಬಿಟ್ಟು 8 ಅಡಿ 10 ಅಡಿ. ಭಾಗ್ಯ ತಳಿ ತುಂಬ ಚೆನ್ನಾಗಿದೆ, ಟೇಸ್ಟ್ಫುಲ್ಲು, ಉದ್ದ ಜಾಸ್ತಿ ಬರೋದಿಲ್ಲ, ಅರೌಂಡ್ ಒಂದು 2 ಫೀಟ್, ವಿತಿನ್ 2 ಫೀಟ್ 2 ಅಡಿ ಒಳಗೆ ಬರುತ್ತೆ. ಅದು ಟೇಸ್ಟಾಗಿರುತ್ತೆ, ಪಲ್ಪಿಯಾಗಿ ಚೆನ್ನಾಗಿರುತ್ತೆ. ಭಾಗ್ಯ ತಳಿ ಮಾರಾಟ ನಮ್ಮದು ಇಲ್ಲಿ ತುಮಕೂರು ಮಾರ್ಕೆಟು, ಇಲ್ಲಾಂದರೆ ಜಾಸ್ತಿ ಆದರೆ ಬೆಂಗಳೂರು ಮಾರ್ಕೆಟು. ವೀಕ್ಲಿ ಹಾರ್ವೆಸ್ಟ್ ಇರುತ್ತೆ, ಇದು ವೀಕ್ಲಿ ಅರೌಂಡು 1-1.5 ಕ್ವಿಂಟಲ್ ಹಾರ್ವೆಸ್ಟ್ ಮಾಡ್ತೀವಿ. ಪಾಲಿಯೋಸ್ ಇದೆ, ಪಾಲಿಯೋಸಲ್ಲಿ ಫಸ್ಟ್ ಕ್ಯಾಪ್ಸಿಕಮ್ ಹಾಕಿದ್ವಿ, ಅಂದರೆ ಪಾಲಿಯೋಸ್ ಲಾಸ್ಟ್ ಇಯರ್ ಮಾಡಿದಾಗ ಕ್ಯಾಪ್ಸಿಕಮ್ಮು ಅರೌಂಡು ಅದರಲ್ಲಿ 2,500 ಗಿಡ ಹಿಡಿಯುತ್ತೆ ಅದು ಕಾಲೆಕರೆಯಲ್ಲಿ. ಆ 2,500 ಗಿಡದಲ್ಲಿ ನಮ್ಗೆ ಅರೌಂಡು 1-7 ಟನ್ ನನಗೆ ಈಲ್ಡ್ ಬಂತದು. ಕ್ಯಾಪ್ಸಿಕಮ್ಮು ಗ್ರೀನ್ ಕ್ಯಾಪ್ಸಿಕಮ್ಮು, ನೀರು ಕಮ್ಮಿ ಇರೋದ್ರಿಂದ ಎಲ್ಲದಕ್ಕೂ ಡ್ರಿಪ್ ಇರಿಗೇಷನ್ನೇ ಮಾಡ್ತಾ ಇದ್ದೀವಿ. ಮತ್ತು ಈಗ ನೆಕ್ಸ್ಟ್ ಅದಾದಮೇಲೆ ಬೀನ್ಸ್ ಹಾಕಿದ್ವಿ, ಪೋಲ್ ಬೀನ್ಸ್ ಅಂತ. ಪೋಲ್ ಬೀನ್ಸು ಅದು ಕಟಾವ್ ಆದಮೇಲೆ ಈಗ ಕ್ಯಾಬೇಜ್, ಈಗ ಸದ್ಯದಲ್ಲಿ ಕ್ಯಾಬೇಜ್ ಇದೆ, ಕ್ಯಾಬೇಜು ಕಾಲಿಫ್ಲವರ್ ಹಾಕಿದ್ದೀವಿ. ಅರೌಂಡ್ 6,000 ಗಿಡ ಹಿಡಿಸಿದೆ, ಅದು 3 ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟು ಇದು 1/2 ಎಕರೆ ನೆಟ್ಟೋಸ್ ಇದೆ. ಆ ನೆಟ್ಟೋಸಲ್ಲಿ ಅದು ಫಸ್ಟ್ ಬೆಳೆಯಾಗಿ ನಾವು ಕ್ಯಾಪ್ಸಿಕಮ್ಮೇ ಬೆಳೆದಿದ್ವಿ 1/2 ಎಕರೆಯಲ್ಲಿ. ಅರೌಂಡ್ 18 ಟನ್ ತೆಗೆದಿದ್ವಿ ಕ್ಯಾಪ್ಸಿಕಮ್ಮು. ಆನಂತರ ಅದರಲ್ಲಿ ಬೀನ್ಸ್ ಹಾಕಿದ್ವಿ, ಬೀನ್ಸ್ ಈಗ ನಡೀತಾ ಇದೆ ಅದರಲ್ಲಿ ಬೀನ್ಸ್ ಈಗ. ನೆಟ್ಟೋಸಲ್ಲಿ ಆ್ಯಕ್ಚುಲಿ ವರ್ಷಕ್ಕೆ ನಾವು 3 ಬೆಳೆ ತೆಗಿತೀವಿ. 3 ಬೆಳೆ ಅಂದರೆ ಒಂದು 7-8 ತಿಂಗಳು ಕ್ಯಾಪ್ಸಿಕಮ್ ಆಗುತ್ತೆ, ಒಂದು 3 ತಿಂಗಳು ಇದಾಗುತ್ತೆ ಏನು ಬೀನ್ಸ್ ಏನಾದರೂ ಹಾಕ್ತೀವಿ. ನೆಕ್ಸ್ಟ್ ಅಗೇನ್ ಒಂದು 2 ಮಂತ್ಸಲ್ಲಿ 2-3 ಮಂತ್ಸಲ್ಲಿ ಇದು ಕ್ಯಾಬೇಜು ಆ ಥರ ಏನಾದ್ರು ಹಾಕ್ತೀವಿ.
ಕ್ರಾಪ್ ರೊಟೇಷನ್ ಮಾಡಬೇಕಾಗಿರೋದ್ರಿಂದ ಈ ಥರ ಬೇರೆ ಬೇರೆ ಪ್ಲಾ ಇವು ಹಾಕ್ತಾ ಇದ್ದೀವಿ. ಆ್ಯಂಡ್ ಎಗೇನ್ ನಾವು ತಿರ್ಗಾ ಕ್ಯಾಪ್ಸಿಕಮ್ಗೆ ಹೋಗ್ತೀವಿ. ನೆಕ್ಸ್ಟ್ ಹಸು ಇದೆ, ಹಸು ಅರೌಂಡ್ ಬೆಳಿಗ್ಗೆ ಸಂಜೆ ಸೇರಿ ಒಂದು 15 ಲೀಟ್ರ್ ಹಾಲು ಕೊಡುತ್ತೆ. ನಮಗೆ ಉಪಯೋಗಿಸಿ ಹೆಚ್ಚಾಗಿದ್ದನ್ನ ನಾವು ಡೈರಿಗೆ ಹಾಕ್ತೀವಿ. ಆ್ಯಂಡ್ ದೆನ್ ಮೇಕೆಗಳಿದ್ದಾವೆ, ಒಂದು 10 ಮೇಕೆ ಇದ್ದಾವೆ. ಮೇಕೆ ಸಾಕಿದ್ದ ಉದ್ದೇಶ, ನಾವು ಸುತ್ತ ಹ್ಯಾಬೇವಿನ ಗಿಡ ಹಾಕಿದ್ದೀವಿ, ಆ ಹ್ಯಾಬೇವಿನ ಸೊಪ್ಪು ವೇಸ್ಟ್ ಆಗಬಾರ್ದಲ್ಲ ಅನ್ನೋ ದೃಷ್ಟಿಗೆ ಮೇಕೆ ಸಾಕಿದ್ದೀವಿ. ಅದು ಯೂಸ್ ಆಗ್ತಾಯಿದೆ ನಮಗೆ, ಎರಡು ಬೆನಿಫಿಟ್ ಆಗ್ತಾಯಿದೆ. ನೆಕ್ಸ್ಟು ನಾನು ಸಾವಯವ ಕಡೆ ಸ್ವಲ್ಪ ಒಲವಿರೋದ್ರಿಂದ ಈ ಬಯೋಡೈಜೆಸ್ಟ್ರು ಮತ್ತು ವರ್ಮಿ ಕಂಪೋಸ್ಟ್ ಮಾಡ್ಕೊಂಡಿದ್ದೀವಿ. ಮೇಕೆ ಸಾಕಾಣಿಕೆಯಿಂದ ಬರೋ ಗೊಬ್ಬರ ಮತ್ತು ಸಗಣಿನ ಕಂಪೋಸ್ಟ್ ಮಾಡಿಬಿಟ್ಟು ಅದಕ್ಕೆ ಟ್ರೈಕೋಡರ್ಮ ಮತ್ತು ಸುಡಮನಸ್ಸು ಅದೆಲ್ಲ ಹಾಕಿ ಎನ್ರಿಚ್ ಮಾಡಿಬಿಟ್ಟು ಅದನ್ನೇ ಯೂಸ್ ಮಾಡ್ತಾಯಿದ್ರಿ. ಇದರಿಂದ ಏನು ಅನುಕೂಲ ಅಂದರೆ ನಾನು ಖರೀದಿ ಮಾಡೋದು ತಪ್ಪಿದೆ ನನಗೆ. ಅದು ಎನ್ರಿಚ್ ಮಾಡೋದ್ರಿಂದ ಈಕ್ವಲೆಂಟು ಒಂದು 10 ಲೋಡ್ ಇದ್ದಂಗೆ, ಅದು ಹೊರಗಡೆ ತಗೊಳೋದಕ್ಕೂ ನಾವು ಇಲ್ಲಿ. ಮತ್ತು ಪ್ಯೂರಿಟಿ ಇರುತ್ತೆ ಸಾಫ್ಟ್ವೇರಲ್ಲಿ. ಇದ್ದಾಗ ಏನಂದರೆ ಲೈಕ್ ನಾವು ಯಾರಿಗಾದರೂ ದುಡಿತಾ ಇದ್ವಿ, ಅಮೌಂಟ್ ಬರೋದು, ಬಟ್ ಏನು ಅಂಥ ಸ್ಯಾಟಿಸ್ಫ್ಯಾಕ್ಷನ್ ಅಂತಿರ ಅನ್ನಿಸ್ತಿರ್ಲಿಲ್ಲ. ಬಟ್ ಇಲ್ಲಿ ಬಂದಾಗ ನಮಗಾಗಿ ಮಾಡ್ತಾಯಿದ್ದೀವಿ, ಮತ್ತು ಏನೋ ಒಂದು ಪ್ರೊಡಕ್ಷನ್ನು, ಮತ್ತು ಸೊಸೈಟಿಗೂ ಇದರಿಂದ ತುಂಬ ಕಾಂಟ್ರಿಬ್ಯೂಷನ್ ಇದೆ. ಮತ್ತು ಅಲ್ಲಿ ಎವ್ರಿ ಮಂತ್ ಅರೌಂಡ್ 80,000 to 90,000 ದುಡಿತಾ ಇದ್ವಿ, ಇಲ್ಲ ಅಂತಲ್ಲ. ಇಲ್ಲಿ ಅದರ ಅರ್ಧ ಬಂದರೂ ನನ್ನ ಅನಿಸಿಕೆ ಏನಂದರೆ ಅದಕ್ಕೆ ಈಕ್ವಲ್ ಇದ್ದಂಗೆ ಇಲ್ಲಿ. ಯಾಕಂದರೆ ಇಲ್ಲಿ ಖರ್ಚಿಲ್ಲ ನಮಗೇನು, ಅಲ್ಲಿ ಖರ್ಚು ಜಾಸ್ತಿ, ದುಡಿಮೆನೂ ಜಾಸ್ತಿ, ಮತ್ತು ಏನಂದರೆ ಆರೋಗ್ಯನೂ ಹಾಳು ಸ್ವಲ್ಪ, ಪೊಲ್ಯೂಷನ್ನು ಅದು ಇದು. ಇಲ್ಲಿ ಭಾಳ ಚೆನ್ನಾಗಿದೆ, ಕಾಮ್ ಆಗಿದೆ, ತುಂಬ ಚೆನ್ನಾಗಿದೆ ಇಲ್ಲಿ. ರಾಜ್ಯದ ಕರಾವಳಿಯ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹಾಗೂ ದಕ್ಷಿಣ ಒಳನಾಡಿನ ಚಿಕ್ಕಮಗಳೂರು, ಕೊಡಗು ಹಾಗೂ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಸಾಧಾರಣದಿಂದ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ. ದಕ್ಷಿಣ ಒಳನಾಡಿನ ಚಾಮರಾಜನಗರ, ಹಾಸನ ಹಾಗೂ ಉತ್ತರ ಒಳನಾಡಿನ ಬೆಳಗಾವಿಯಲ್ಲಿ ಹಗುರದಿಂದ ಸಾಧಾರಣವಾಗಿ ಹಾಗೂ ಉಳಿದ ಕಡೆಗಳಲ್ಲಿ ಹಗುರವಾಗಿ ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಮೆಕ್ಕೆಜೋಳ ಬೆಂಗಳೂರಿನಲ್ಲಿ ಹೈಬ್ರಿಡ್ ಸ್ಥಳೀಯ 1,800 ರೂಪಾಯಿಗಳಿಂದ 1,900 ರೂಪಾಯಿಗಳು, ಶಿಕಾರಿಪುರದಲ್ಲಿ ಸ್ಥಳೀಯ 1,300 ರೂಪಾಯಿಗಳಿಂದ 1,500 ರೂಪಾಯಿಗಳು, ಹಾನಗಲ್ನಲ್ಲಿ ಸ್ಥಳೀಯ 1,650 ರೂಪಾಯಿಗಳಿಂದ 1,680 ರೂಪಾಯಿಗಳು, ಹೊಳಲ್ಕೆರೆಯಲ್ಲಿ ಹಳದಿ 1,570 ರೂಪಾಯಿಗಳಿಂದ 1,640 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಕಿಸಾನೋ ಕೆ ಹಿತ್ ಮೇ ಬಡಾ ಕದಂ, ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ, ಹರ್ ಖೇತ್ ಕೋ ಪಾನಿ, ಪ್ರತಿ ಬೂಂದ ಅಧಿಕ ಉಪಜ, ಸಿಂಚಾಯಿ ಕೆ ಸಹಿ ತರೀಕೋ ಔರ್ ಜಲ ಸಂರಕ್ಷಣ ಕಿ ನಯಿ ತಕನೀಕೋ ಕೆ ಸಾಥ್ ಬಢೇಗಾ ಜಮೀನ್ ಕಾ ಜಲಸ್ತರ. ಜಿಲ್ಲಾ ಸ್ತರ ಪರ್ ಹೋಗಿ ಸಿಂಚಾಯಿ ಯೋಜನಾ, ಅಸಿಂಚಿತ ಕ್ಷೇತ್ರೋ ತಕ್ ಪಾನಿ ಪಹುಂಚಾಕರ್ ಬಢೇಗಾ ಉತ್ಪಾದನ್. ಭಾರತ ಸರ್ಕಾರ ಕಿ ವಿಶಾಲ ಯೋಜನಾ, ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ. ರೈತ ಬಾಂಧವರು ನಮಸ್ಕಾರ. ತಮ್ಮೆಲ್ಲರಿಗೆ ಕೃಷಿ ದರ್ಶನದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಉತ್ತಮ ಮಳೆ, ಸಮೃದ್ಧ ಬೆಳೆ ಎನ್ನುವ ಒಂದು ಪರಿಕಲ್ಪನೆಯೇ ಎಲ್ಲೋ ಒಂದು ಕಡೆ ಏರುಪೇರಾಗ್ತಾ ಇದೆ. ಹವಾಮಾನ ಬದಲಾವಣೆ, ಮಳೆ ಅನಿಶ್ಚಿತತೆಯಿಂದ ಎಲ್ಲೋ ಒಂದೆಡೆ ಕೃಷಿ ಚಟುವಟಿಕೆಗಳಿಗೆ ತೀವ್ರ ರೀತಿಯ ಹಿನ್ನಡೆ ಉಂಟಾಗ್ತಾ ಇದೆ. ಇದರ ಪರಿಣಾಮ ಎನ್ನುವಂತೆ ರಾಜ್ಯದಲ್ಲಿ ಪ್ರಸ್ತುತ ಸಾಲಿನ ಮುಂಗಾರಿನ ಹಿನ್ನಡೆ ಕೃಷಿಕರಲ್ಲಿ ನಿಜಕ್ಕೂ ಸಹ ಆತಂಕ ಮೂಡಿಸಿದೆ. ಆದಾಗ್ಯೂ ಸಹ ಕಳೆದೆರಡು ದಿನಗಳಿಂದ ಮತ್ತೆ ಚುರುಕಾಗಿರುವ ಮುಂಗಾರು ಎಲ್ಲೋ ಒಂದು ಕಡೆ ಮತ್ತೆ ನಮ್ಮ ಕೃಷಿಕರಲ್ಲಿ ಆಶಾಭಾವನೆಯನ್ನು ಮೂಡಿಸ್ತಾ ಇದೆ. ಹಾಗಾಗಿ ಈ ತಡವಾಗಿಯಾದರೂ ಕೃಷಿಕರು ಬಿತ್ತನೆಗೆ ಮತ್ತೆ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಇನ್ನೊಂದೆಡೆ ರಾಜ್ಯದಲ್ಲಿ ಉತ್ತಮವಾಗಿಯೇ ಬಂದಿದ್ದಂತಹ ಪೂರ್ವ ಮುಂಗಾರು ಮಳೆ
ಅದೇ ರೀತಿ ಕೆಲವೆಡೆ ಆರಂಭದಲ್ಲಿ ಬಂದ ಮುಂಗಾರು ಮಳೆಗೆ ಬಿತ್ತನೆಯಾದ ಬೆಳೆಗಳು ವಿವಿಧ ಹಂತಗಳಲ್ಲಿವೆ. ಕೆಲವು ಅಂಕಿಅಂಶಗಳ ಪ್ರಕಾರ ರಾಜ್ಯದ ಒಟ್ಟು 73 ಲಕ್ಷ ಹೆಕ್ಟೇರ್ ಬೆಳೆ ಕ್ಷೇತ್ರದಲ್ಲಿ ಈಗಾಗಲೇ ಅಂದರೆ ಇವತ್ತಿನ ದಿನಕ್ಕೆ 46% ಬಿತ್ತನೆಯಾಗಿದ್ದು ಮುಂಬರುವ ದಿನಗಳಲ್ಲಿ ಇನ್ನೂ ಹಾಗಾಗಿ ಸಹಜವಾಗಿಯೇ ಈ ಒಂದು ಸಂಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಈ ಬೆಳೆಗಳನ್ನು ಸಂರಕ್ಷಿಸಿಕೊಳ್ಳುವ ಅಂದರೆ ಉಳಿಸಿಕೊಳ್ಳುವ ಒಂದು ಜವಾಬ್ದಾರಿ ನಮ್ಮ ಕೃಷಿಕರ ಮುಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಬಿತ್ತನೆಯಾಗಿರುವ ಬೆಳೆಗಳ ಸಂರಕ್ಷಣೆ ಅಂತ ಹೇಳಿದರೆ ಅದು ತೇವಾಂಶ ನಿರ್ವಹಣೆಯಾಗಿರ್ಬೋದು, ಪೋಷಕಾಂಶ ನಿರ್ವಹಣೆಯಾಗಿರ್ಬೋದು, ಸಸ್ಯ ಸಂರಕ್ಷಣೆ ಆಗಿರ್ಬೋದು. ಅದೇ ರೀತಿ ಮುಂಬರುವ ದಿನಗಳಲ್ಲಿ ಪರ್ಯಾಯ ಮಾರ್ಗೋಪಾಯಗಳು ಅದು ಗಳಾಗಿರಬಹುದು, ಅದೇ ರೀತಿ ಬೇಸಾಯ ಪದ್ಧತಿಗಳಾಗಿರ್ಬೋದು, ಒಟ್ಟಾರೆ ಈ ಎಲ್ಲ ವಿಷಯಗಳ ಕುರಿತು ತಮ್ಮೊಟ್ಟಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ಕೆಎನ್ ಗೀತಾ ಅವರು ನಮ್ಮೊಟ್ಟಿಗೆ ಡಾಕ್ಟರ್ ಅವರ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 0800-2354-2599 ರೈತ ಬಾಂಧವರೇ, ತಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ ಇಂದಿನ ವಿಷಯ ಅಂತ ಹೇಳಿದರೆ ಮುಂಗಾರಿನ ಬೆಳೆಗಳ ನಿರ್ವಹಣೆ ಈ ಒಂದು ವಿಷಯಕ್ಕೆ ಕೇಂದ್ರೀಕೃತವಾಗಿರಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಗೀತಾ ಅವರಿಗೆ ನಮ್ಮ ಎಲ್ಲ ರೈತ ಬಾಂಧವರ ವತಿಯಿಂದ ಆತ್ಮೀಯ ಸ್ವಾಗತ. ತಮಗಷ್ಟೇ ಆತ್ಮೀಯನ ನಮಸ್ಕಾರ. ಮೇಡಮ್, ಈಗ ಮೊದಲ ಪ್ರಶ್ನೆ, ಈಗಾಗಲೇ ನಾವು ಇವತ್ತಿನ ವರದಿಗಳನ್ನು ನೋಡಿದಾಗ ರಾಜ್ಯದಲ್ಲಿ ಎಲ್ಲ ಒಂದು ಕಡೆ 46% ಬಿತ್ತನೆ ಆಗಿದೆ. ಯಾವೆಲ್ಲ ಪ್ರದೇಶದಲ್ಲಿ ಯಾವೆಲ್ಲ ಬೆಳೆಗಳು ಬಿತ್ತನೆ ಆಗಿವೆ, ಯಾವ ಹಂತದಲ್ಲಿದೆ? ಇವಾಗ ತಗೊಂಡ್ರೆ ಇವಾಗ ಏಕದಳ ಆಗಿರ್ಬೋದು, ದ್ವಿದಳ ಆಗಿರ್ಬೋದು, ಎಣ್ಣೆಕಾಳುಗಳ ಬೆಳೆಗಳು, ಈ ಎಲ್ಲಾ ಬೆಳೆಗಳಲ್ಲೂ ಬಿತ್ತನೆ ಆಗಿದೆ. ಯಾಕೆಂದ್ರೆ ಚಾಮರಾಜನಗರ ತಗೊಂಡ್ರೆ ಹತ್ತಿ ಬೆಳೆ ಬಿತ್ತನೆ ಆಗಿದೆ, ಮುಸ್ಕಿನ ಜೋಳ ಆಗಿದೆ, ಉಚ್ಚೆಳ್ಳಾಗಿದೆ. ಇವಾಗ ಅದು ಒಂದು ಹಂತ ತಲುಪಿದೆ. ಅಂದ್ರೆ ಈಗ ಕೆಲವು ಕಡೆ ಇನ್ನ ಮೊಳಕೆ ಹೊಡಿತಾ ಇದೆ, ಕೆಲವು ಕಡೆ ಇನ್ನ ಅಂದ್ರೆ ಕಾವಲು ಹೊಡಿತಾ ಇದೆ, ಕೆಲವು ಕಡೆ ಹೂವಿನ ಅಂತ ಇದೆ, ಹೂ ಕಟ್ಟು ಅಂತಕ್ಕೆ ಬಂದಿದೆ. ಜೋಳ ಕೆಲವು ಕಡೆ ಕಾಳು ಕಟ್ಟು ಅಂತಕ್ಕೆ ಸಹ ಬಂದಿದೆ. ಇವಾಗ ನಾವು ತೇವಾಂಶದ ಕೊರತೆ ಈಗ ನೋಡಿದ್ರೆ 10 ದಿನಗಳ ಹಿಂದೆಯಿಂದ ಮಳೆ ಅಷ್ಟು ಬರ್ತಾ ಇಲ್ಲ. ಇತ್ತೀಚಿನ ಮಾಹಿತಿಯ ಪ್ರಕಾರ ಚುರುಕಾಗ್ತಾ ಇದೆ. ಇಷ್ಟು ದಿನವರೆಗೆ ರೈತರನ್ನ ಮುಂಗಾರು ಕೈ ಹಿಡ್ದಿರ್ಲಿಲ್ಲ, ಈಗ ನೋಡಿದ್ರೆ ಮುನ್ಸೂಚನೆ ಪ್ರಕಾರ ಕೈ ಹಿಡ್ದಿದೆ ಅನ್ಸ್ತಾ ಇದೆ ಸ್ವಲ್ಪ. ಬಟ್ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾವು 3 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀವಿ. ಮುನ್ಸೂಚನೆ ಈಗ ಒಂದು ಅಂದ್ರೆ ಇನ್ನು 5 ದಿನಗಳ ಮುನ್ಸೂಚನೆ ಪ್ರಕಾರ ದಕ್ಷಿಣ ಒಳನಾಡಿನಲ್ಲಿ 20 ಮಿಲಿಮೀಟರ್ ಅಷ್ಟು ಬರಬಹುದು ಅಂತ, 20 ಮಿಲಿಮೀಟರ್ ಅಷ್ಟು. ಅದೇ ಉತ್ತರ ಒಳನಾಡಿನಲ್ಲಿ 20-50, ಮತ್ತೆ ಇದು ಕೋಸ್ಟಲ್ ನಾವು ಅಂತ ಏನ್ ಹೇಳ್ತೀವಿ ಅಲ್ಲಿ 50-90 ಬರಬಹುದು ಅಂತ ಮುನ್ಸೂಚನೆ ಇದೆ. ಇದೀಗ ಒಂದು ಕರೆ ಇದೆ ಮೇಡಮ್, ಯಾದಗಿರಿಯಿಂದ ರಮೇಶ್ ಅವರು ಕರೆ ಮಾಡಿದ್ದಾರೆ. ರಮೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹಾ ರಮೇಶ್, ಪ್ರಶ್ನೆ ಕೇಳಿ. ಕೇಳಿ ಕೇಳಿ. ತೊಗರಿ ಬಿತ್ತಿ 15 ದಿವಸ ಆಗೋಯ್ತು. ಯಾವುದು? ತೊಗರಿ. ಈಗ 15 ದಿವಸ ಆಗೋಯ್ತು ಸರ್, ಮಳೆ ಇಲ್ಲ, ಏನ್ ಮಾಡೋಣ, ನಿರ್ವಹಣೆ ಮಾಡೋದು. ಈಗ ಮಳೆ ಬರ್ಬೋದು ಅಂತ ಅವ್ರು ಹೇಳ್ತಾ ಇದಾರೆ. ಈಗ ನೀವು ಯಾವ ಪ್ರದೇಶದಿಂದ ಮಾತಾಡ್ತಾ ಇದ್ದೀರಾ? ಯಾದಗಿರಿಯಿಂದ ಮಾತಾಡ್ತಾ ಇದ್ದೀರಲ್ವಾ? ಇವಾಗ ಮುನ್ಸೂಚನೆ ಪ್ರಕಾರ ನಿಮಗೆ ಮಳೆ ಬರುತ್ತೆ ಅಂತ ಹೇಳ್ತಾರೆ. ಇನ್ನು 5 ದಿವಸದಲ್ಲಿ 20-50 ಈ ಒಂದು ಹಂತದಲ್ಲಿ. ಈಗ ಅವ್ರಿಗೆ ರಮೇಶ್ ಅವ್ರ ಪ್ರಶ್ನೆಗೆ ಒಂದು ಪೂರಕವಾಗಿ ಕೇಳೋದಾದ್ರೆ, ಎಲ್ಲೋ ಒಂದ್ ಕಡೆ ತೇವಾಂಶದ ಕೊರತೆ ಇದ್ದ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ನಮ್ಮ ಕೃಷಿ ಸರ್? ಈಗ ನಮ್ಗೆ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾರೆ. ಮೊಳಕೆ ಚೆನ್ನಾಗಿ ಬಂದಿದ್ಯಾ? ಮೊಳಕೆ ಎಲ್ಲ ಚೆನ್ನಾಗಿ ಬಂದೈತೆ ಮೇಡಮ್. ನೀವೀಗ ಏನ್ ಮಾಡ್ಬೇಕು ಅಂದ್ರೆ ಅಂತರ ಬೇಸಾಯ ಮಾಡ್ಬೇಕಾಗತ್ತೆ. ಅಂತರ ಆಗಿಂದಾಗೆ ಅಂತರ ಬೇಸಾಯ ಮಾಡಿ ಅಂದ್ರೆ, ಅಂತರ ಬೇಸಾಯ ಅಂದ್ರೆ ಮಣ್ಣಿನ ಒದಿಕೆ ಮಾಡೋದು. ಅದ್ರಲ್ಲಿ ಏನಾದ್ರು ಕಳೆಗಳಿದ್ರೆ ಕಳೆಗಳನ್ನ ತೆಗಿಬೇಕು, ಕಳೆಗಳನ್ನ ತೆಗಿಬೇಕು. ನಿಮ್ಗೆ ಇವಾಗ ಕೃಷಿ ಹೊಂಡ ಏನಾದ್ರು ಇದೆಯಾ? ಕೃಷಿ ಹೊಂಡ ಇದೆ ಮೇಡಮ್, ಬಟ್ ಅಷ್ಟು ಸಾಕಷ್ಟು ಮಳೆ ಆಗಿಲ್ಲ. ಅದ್ರಲ್ಲಿ ಏನಾದ್ರು ನೀರ್ ಶೇಖರಣೆ ಆಗಿದ್ಯಾ? ಏನ್ ಮೇಡಮ್, ಅದ್ರಲ್ಲಿ ನೀರ್ ಏನಾದ್ರು ಶೇಖರಣೆ ಆಗಿದೆ? ಕೃಷಿ ಹೊಂಡದಲ್ಲಿ ನೀರು ಅಷ್ಟೊಂದು ಶೇಖರಣೆ ಆಗಿಲ್ಲ. ಹೌದಾ? ಇವಾಗ ಸದ್ಯಕ್ಕೆ ನಿಮ್ಗೆ ಶೇಖರಣೆ ಆಗಿರೋದ್ನ ರಕ್ಷಣಾತ್ಮಕ ನಾವ್ ಏನು ನೀರಾವರಿ ಅಂತ ಹೇಳಿ ಬಳಕೆ ಮಾಡಬಹುದು. ಅದೇ ರೀತಿ ಅವ್ರ ಪ್ರಶ್ನೆ ಪೂರ್ವಕವಾಗಿ ಕೇಳೋದಾದ್ರೆ, ಈ ತೇವಾಂಶ ಸಂರಕ್ಷಣೆ ಮಾಡ್ಲಿಕ್ಕೆ ಆಗಲೇ ತಾವು ಹೇಳ್ತಾ ಇದ್ರಲ್ಲ ಆ ಕಳೆನ ಸಹ ಮತ್ತೆ ಒದಿಕೆ ಹಾಕ್ಬೋದು ಅದೇ ಬೆಳೆಯಲ್ಲಿ. ಅದೆಲ್ಲದ ಜೊತೆಗೆ ಇವಾಗ ನಾವು ಏನ್ ಹೇಳ್ತೀವಿ, KCL ಅಂತ ಹೇಳ್ತೀವಿ, ಪೊಟಾಸಿಯಂ ಕ್ಲೋರೈಡ್ ಸ್ಪ್ರೇನ ಸಹ ಮಾಡಬಹುದು, ಅಂದ್ರೆ ಸಿಂಪರಣೆ ಮಾಡಬಹುದು. ಅದರಿಂದ ಹಾವಿಯಾಗ ಪ್ರಮಾಣ ಕಡಿಮೆ ಆಗುತ್ತೆ ಗಿಡದ ಎಲೆಗಳ ಮೇಲೆ. ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕಾಗುತ್ತೆ ಮೇಡಮ್? ಅದನ್ನ 2% 2% ದ್ರಾವಣವನ್ನು ಸಿಂಪರಣೆ ಮಾಡಿ
ಸಾನ್ನಿಧ್ಯದಲ್ಲಿ ಅಂದ್ರೆ ನೀರಿನ ಅಂಶ ಆವಿಯಾಗೋದು ತಡೆಗಟ್ಟುತ್ತೆ. ಇದು ಒಂದು ಒಂದು ಮಾರ್ಗೋಪಾಯ. ಅದೇ ರೀತಿ ಬೇರೆ ಇನ್ಯಾವ ಒಂದು ಈಗ ಕೃಷಿ ಹೊಂಡದಲ್ಲಿ ನೀರಿದ್ರೆ ಅವರು ರಕ್ಷಣಾತ್ಮಕವಾಗಿ ಬಳಕೆ ಮಾಡಬಹುದು. ಇದೆಲ್ಲ ಜೊತೆಗೆ ಅವರು ಇವಾಗ